ಹಾಯ್, ನೀವು ನೋಡ್ತಾ ಇದ್ದೀರಾ ಎಚ್ ಸಿ ಎನ್ ನ್ಯೂಸ್. ಎಚ್ ಸಿ ಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಜ. ಸಂಗೇಶ್ವರದ ಶ್ರೀ ಕೃಷ್ಣ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 12,94,267 ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಕುಮಾರ್ ಬಸ್ತವಾಡಿಯವರು ಹೇಳಿದರು. ಸಂಸ್ಥೆಯ 13ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಆರಂಭದಲ್ಲಿ ಬಿಇಒ ಇರಗೌಡ ಪಾಟೀಲ್ ಅವರು ಸ್ವಾಗತಿಸಿ ವರದಿ ವಾಚಿಸಿದರು. ಕುಮಾರ್ ಬಸ್ತವಾಡಿಯವರು ಮಾತನಾಡಿ, ಆಡಳಿತ ಮಂಡಳಿ ಮತ್ತು ಸದಸ್ಯರ ಅಮೂಲ್ಯ ಸಹಕಾರದಿಂದ ಸಂಸ್ಥೆಯು 13ನೇ ವರ್ಷಕ್ಕೆ ಯಶಸ್ವಿಯಾಗಿ ಪಾದಾರ್ಪಣೆ ಮಾಡಿದೆ. ಬಡ ದುಡಿಯುವ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ಸಂಸ್ಥೆಯಿಂದ ಮಧ್ಯಮ ಬಡ್ಡಿ ದರದಲ್ಲಿ ಸಾಲ ದೊರೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀರು ಹೆಗಡೆ, ನಿವೃತ್ತ ಪಿಗ್ಮಿ ಸಂಗ್ರಾಹಕ ಸದಾಶಿವ ಕರಿಗಾರ್ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಭೆಗೆ ಸಂಸ್ಥೆಯ ಸಂಸ್ಥಾಪಕರಾದ ಅಪ್ಪಾಸಾಹೇಬ್ ಬಸ್ತವಾಡಿ, ಸಿಎ ಶಿವಾನಂದ್ ಕಮತೆ, ಉಪಾಧ್ಯಕ್ಷರಾದ ಮಾಳಪ್ಪ ಹಲದಗಿ, ನಿರ್ದೇಶಕರಾದ ಗಣಪತಿ ಕಾಕೋಳಿ, ಶಾಂತ್ ಬಸ್ತವಾಡಿ, ಅನ್ನಪ್ಪ ಕುಂಬಾರ್, ಅರ್ಜುನ್ ಮರೇನವರ್, ಪ್ರವೀಣ್ ಬಸ್ತವಾಡಿ, ಲಕ್ಷ್ಮೀ ಬಸ್ತವಾಡಿ, ಸುಶೀಲಾ ಜುಗ್ಲೆ, ಮಂಗಲ್ ದೇಸಾಯಿ, ಶಾಲನ್ ಪಾಂಡವ್ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈರಗೌಡ ಪಾಟೀಲ್ ಇವರು ವಂದನಾರ್ಪಣೆ ಮಾಡಿದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ಸಿ ಎನ್ ನ್ಯೂಸ್.